ಭಕ್ತಶಾಪನ ಮಾಡಕತ್ತೀನಿ ಸರ್. ನಾನು ನಾನು ಆಂಜನೇಯ ಭಕ್ತಿ, ಎಲ್ಲ ದೇವರು ಒಂದೇ ನನಗೆ. ನಾನು ವ್ಯಾಪಾರ ಮಾಡೋಕ್ಕೆ ಬಂದೆ. ನಮಗೇನು ಸರ್ ಅಂದ್ರೆ ನಮಗೇನು ತೊಂದರೆ ಆಗಬಾರ್ದು, ನಮಗೆ ಚೆನ್ನಾಗಿ ವ್ಯಾಪಾರ ಮಾಡೋಕ್ಕೆ ದಾರಿ ಕೊಡ್ಬೇಕು. ನಾನು ಆಂಜನೇಯಗೆ ಹೋಗಿ ಕಾಯಿ ಹುಡ್ಕೊಂಡು ಬರ್ತೀನಿ, ನಾ ಆಂಜನೇಯನ ಫೋಟೋ ಇಟ್ಟು ಮಾರ್ತೀನಿ, ಶಾಲ್ ಇಟ್ಟು ಮಾರ್ತೀನಿ, ಓಮ್ ಶರ್ಟ್ ಮಾರ್ತೀನಿ ಸರ್. ಪ್ರತಿಯೊಂದು ನಾನು ಆಂಜನೇಯನ ಭಕ್ತಿಯಾಗಿ ಸಾಮಾನು ಮಾರ್ತೀನಿ ಸರ್. ನಾನು 3 ವರ್ಷ ಆಯ್ತು ಸರ್ ವ್ಯಾಪಾರ ಮಾಡೋದು. ನನಗೆ ಯಾರು ಏನು ತೊಂದರೆ ಕೊಟ್ಟಿಲ್ಲ ಸರ್. ನಮಗೇನು ತೊಂದರೆ ಕೊಡೋಕೆ ಈಗಲಾಸಿ ಆತಂದ್ರೆ ನಮಗೊಂದು ವ್ಯವಸ್ಥೆ ಮಾಡಿ ಕೊಡ್ಬೇಕು ಸರ್. ಎಲ್ಲಾರಾಗಲಿ ನಮಗೆ ದುಡ್ಕೊಂಡು ತಿನ್ನೋಕೆ ಇದ್ರ ಮೇಲೆ ಜೀವನ. ನಾನು 5 ಲಕ್ಷ ರೂಪಾಯಿ ನನ್ನ ಮಗಳದು ಸಾಲ ಮಾಡಿ ಮದುವೆ ಮಾಡೀನಿ ಸರ್. ನನಗೆ ಕೂಲಿ ಕೆಲಸ ಮಾಡೋಕ್ಕೆ ಎಲ್ಲಿ ಇದ್ದಿದ್ದಿಲ್ಲ, ಇಲ್ಲೇ ಬಂದು ವ್ಯಾಪಾರ ಮಾಡಕತ್ತೀನಿ ಸರ್. ನನಗೆ ಇಲ್ಲಿ ಹೋಗಂತಂದ್ರೆ ಪ್ರಾಣ ಒಂದು ಕಳ್ಕೊಂಡು ನಿಂತತ್ ನೋಡಿ ಸರ್. ಇಲ್ಲಿ ಲಾಸ್ ಹೋಗಕ್ಕೆ ತಯಾರಿಲ್ಲ. ನನಗೆ ವ್ಯಾಪಾರ ಮಾಡಕ್ಕೆ ಕೊಡ್ಬೇಕು ಸರ್. ನನಗೆ ಇಲ್ಲೇ ಹುಟ್ಟಿದ ಊರು ಇದೆ, ಗಂಡನ ಮನೇನು ಇದೆ ಊರು, ನಮ್ದೇ ಬೇರೆ ಊರಲ್ಲ ಸರ್. ಅಂದಾಜ 10 ಮಂದಿ ಅದೀರಿ ಮುಸಲ್ಮಾನರು ವ್ಯಾಪಾರ ಮಾಡೋರು. ಕಾಯಿ ಮಾಡೋರು 1-8 ಜನ ಅದಾರಿ, 2 ಕಬ್ಬಿನ ಹಾಲಿನ ಅದಾವ್ರಿ, 1 ಚಾದ ಅಂಗಡಿ, 1 ನಂದು ಹೋಮ್ ಶರ್ಟು ಕ್ಯಾಪು ಇವೆಲ್ಲ ಮಾರಾಕಿ, ಇಷ್ಟೇ ಇರೋದು ಅಂಗಡಿ. ಚೆನ್ನಾಗಿ ಆಗುತ್ತೆ ಸರ್. ನಾನು 1 ರೊಟ್ಟಿ ಉಣ್ತಿದ್ದೀನಿ ರೀ ಹನುಮಪ್ಪನ ತಾಕ್ಲಾಸಿ ಸರ್. ಹನುಮಪ್ಪನ ಹತ್ರ ನಾನು 1 ರೊಟ್ಟಿ ರಸಿಯ ಬೇಕಂತ.